ಕಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಆಗಬೇಕಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ 20 ರಂದು ರಾಜ್ಯಕ್ಕೆ ಹೈಕಮಾಂಡ್ ನಾಯಕರು ಭೇಟಿಯನ್ನ ನೀಡಲಿದ್ದಾರೆ ನವೆಂಬರ್ 20 ಕ್ಕೆ ರಾಜ್ಯಕ್ಕೆ ಹೈಕಮಾಂಡ್ ನಾಯಕರು ಭೇಟಿ ನೀಡುತ್ತಾರೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ರಾಜ್ಯ ನಾಯಕರ ಜೊತೆಗೆ ಚರ್ಚೆಯನ್ನ ನಡೆಸಿ ಆನಂತರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ನಿಗಮ ಮಂಡಳಿ ಪಟ್ಟಿಯನ್ನ ಮುಂದಿಟ್ಟುಕೊಂಡು ಚರ್ಚೆಯನ್ನ ಮಾಡಲಾಗುತ್ತೆ ಶಾಸಕರ ಜೊತೆ ಕಾರ್ಯಕರ್ತರಿಗೂ ಕೂಡ ಸ್ಥಾನವನ್ನ ಹಂಚಿಕೆ ಮಾಡೋದಕ್ಕೆ ಈಗ ಚಿಂತನೆಗಳು ನಡೆದಿದೆ ಅನ್ನುವಂತ ಮಾಹಿತಿ ಕಾರ್ಯಕರ್ತರಿಗೆ ಮೊದಲು ಮಾಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು ಆದರೆ ಮೊದಲು ಶಾಸಕರಿಗೆ ಅಧ್ಯಕ್ಷಗಿರಿ ಅಂತ ಸಿಎಂ ಹೇಳಿದ್ರು ಇಬ್ಬರ ನಿಲುವುಗಳು ಬೇರೆ ಬೇರೆ ಇತ್ತು ಹಾಗಾಗಿ ಶಾಸಕ ಕಾರ್ಯಕರ್ತರು ಇಬ್ಬರಿಗೂ ಕೂಡ ಒಂದೇ ಬಾರಿ ಸ್ಥಾನವನ್ನ ನೀಡೋದು ಅನ್ನುವಂತ ನಿಟ್ಟಿನಲ್ಲಿ ಈಗ ಚಿಂತನೆಗಳು ನಡೆಯತಾ ಇದೆ ಹಾಗಾಗಿ ನವೆಂಬರ್ 20 ರಂದು ಈ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನಿರ್ಧಾರ ಕೈಗೊಳ್ಳೋದಕ್ಕೆ ಸಭೆಯನ್ನ ಕರೆಯಲಾಗಿದೆ ಬರ್ತಾ ಇದ್ದಾರೆ ರಾಜ್ಯಕ್ಕೆ ಅವತ್ತೇ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೆ ಅಷ್ಟು ಕೂಡ ಅನ್ನಲಾಗುತ್ತೆ ಲೋಕಸಭೆ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಈ ನೇಮಕವನ್ನ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ರಾಘವೇಂದ್ರ ಈಗ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಬೇರೆ ಬೇರೆಯಾಗಿ ಹೇಳಿದ್ರು ಕಾರ್ಯಕರ್ತರಿಗೆ ಹಾಗೂ ಶಾಸಕರಿಗೆ ಕೊಡಬೇಕು ಅಂತ ಇಬ್ರು ಕೂಡ ಎಲ್ಲೋ ಒಂದ ಕಡೆ ಗಮನಿಸಿದ್ರೆ ಈ ಅಸಮಾಧಾನ ಏನಿದೆ ಕಾಂಗ್ರೆಸ್ ನಲ್ಲಿ ಸದ್ಯಕ್ಕೆ ಇರುವಂತ ಅಸಮಾಧಾನ ಬಡ ಬಡಿದಾಟ ಇದೆರಡಕ್ಕೂ ಒಂದೇ ಸೊಲ್ಯೂಷನ್ ಅಂತಂದ್ರೆ ಅದು ನಿಗಮ ಮಂಡಳಿಯ ಸ್ಥಾನ ಹಂಚಿಕೆ ಮಾಡೋದು ಸದ್ಯದಲ್ಲೇ ಆಗುತ್ತೆ ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಇಬ್ರಿಗೂ ಕೂಡ ಕಾರ್ಯಕರ್ತರು ಶಾಸಕರಿಗೆ ಇಬ್ರಿಗೂ ಕೂಡ ಒಂದೇ ಟೈಮ್ ಅಲ್ಲಿ ಅಟ್ ಟೈಮ್ ಕೊಡಲಾಗುತ್ತಾ ಅಥವಾ ಎರಡನೇ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆಯಾ ಏನ್ ಡೀಟೇಲ್ಸ್ ಇದೆ ಇದರ ಬಗ್ಗೆ ರಾಘವೇಂದ್ರ ಅಶ್ವಿನಿ ಏನಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು 4 ತಿಂಗಳು ಕಳೆದ್ರು ಸಹ ಯಾವುದೇ ರೀತಿಯ ನಿಗಮಗಳನ್ನು ಇನ್ನ ಅಲರ್ಟ್ ಮಾಡಿಲ್ಲ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಹಿರಿಯ ಶಾಸಕರು ಸಾಕಷ್ಟು ಅಸಮಾಧಾನವನ್ನ ಸಿಎಂ ಮತ್ತೆ ಡಿಸಿಎಂ ವಿರುದ್ಧ ಹೊರಹಾಕ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಸಿಎಂ ಅವರು ಶಾಸಕರಿಗೆ ಮಣೆ ಹಾಕ್ಬೇಕಂತ ಹೇಳ್ಬಿಟ್ಟು ಆಟವನ್ನ ಹೇಳಿದ್ರೆ ಇನ್ನೊಂದ್ ಕಡೆ ಕಾರ್ಯಕರ್ತರಿಗೆ ಮಣೆ ಹಾಕ್ಬೇಕಂತ ಹೇಳ್ಬಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಟವನ್ನ ಹಿಡಿದಿರ್ತಕ್ಕಂಥದ್ದು ಇಬ್ಬರನ್ನ ಕೂತ್ಕೊಂಡು ಸಮಾಧಾನ ಪಡಿಸುವಂತಹ ಜವಾಬ್ದಾರಿ ಏನಿದೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಾಗಿರ್ತಕ್ಕಂಥ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರಿಗೆ ನೀಡಿರ್ತಕ್ಕಂಥದ್ದು ಇದೇ ತಿಂಗಳು 20ನೇ ತಾರೀಕು ರಾಜ್ಯಕ್ಕೆ ಇಬ್ಬರು ನಾಯಕರು ಸಹ ಬರ್ತಾ ಇದ್ದಾರೆ ಅಲ್ಲಿ ಪ್ರಮುಖವಾಗಿ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೆ ಕೊಡ್ಬೇಕಾ ಅಥವಾ ಕಾರ್ಯಕರ್ತರಿಗೆ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಒಂದು ಫೈನಲ್ ಡಿಸಿಷನ್ ಗೆ ಬರ್ತಾರೆ ಮೊನ್ನೆ ನಡೆದ ಮೀಟಿಂಗ್ ಅಲ್ಲೂ ಸಹ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಯ್ತು ಸಿಎಂ ಅವರು ಶಾಸಕರಿಗೆ ಕೆಲವೊಂದಿಷ್ಟು ಶಾಸಕರು ಹಿರಿಯ ಶಾಸಕರು ಇದ್ದಾರೆ ಅವರಿಗೆ ಯಾವುದೇ ರೀತಿಯ ಸಚಿವ ಸ್ಥಾನ ಸಿಕ್ಕಿಲ್ಲ ಮತ್ತೆ ಅನುದಾನವೂ ಸಹ ಸಿಗ್ತಾ ಇಲ್ಲ ಹೀಗಾಗಿ ನಿಗಮ ಮಂಡಳಿಯನ್ನು ಕೊಡುವ ಮುಖಾಂತರ ಅವರನ್ನ ಸಮಾಧಾನ ಮಾಡೋಣ ಬದಲು ಸರ್ಕಾರವನ್ನ ಸುಭದ್ರ ಪಡಿಸಿಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಚರ್ಚೆಯನ್ನ ಮಾಡಿದೆ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಸಹ ಕಾರ್ಯಕರ್ತರಿಗೆ ನಾವು ಮಾತನ್ನ ಕೊಟ್ಟಿದ್ದೀವಿ ಹೀಗಾಗಿ ಕಾರ್ಯಕರ್ತರಿಗೆ ಈ ಬಾರಿಯ ನಿಗಮ ಮಂಡಳಿಯಲ್ಲಿ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಸಹ ಒಂದ್ ಕಡೆ ಒತ್ತಡವನ್ನ ಹಾಕ್ತಾ ಇದ್ರು ಹೀಗಾಗಿ ಯಾವುದೇ ರೀತಿಯ ಒಮ್ಮತದ ನಿರ್ಧಾರಕ್ಕೆ ಬರಕಾಗಲಿಲ್ಲ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಮುಗಿದ ಬಳಿಕ ಎಲ್ಲವನ್ನು ತೀರ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ದೆಹಲಿಗೆ ತೆರಳಿದ್ರು ಈಗ 20ನೇ ತಾರೀಕು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅವತ್ತೇನೆ ನಿಗಮ ಮಂಡಳಿ ವಿಚಾರವಾಗಿ ಒಂದು ಫೈನಲ್ ಡಿಸಿಷನ್ ಗೆ ಬರ್ತಾರೆ ಅಂತ ಸಹ ಹೇಳಲಾಗೈತೆ ಕೆಲವೊಂದಿಷ್ಟು ಶಾಸಕರಿಗೆ ಮತ್ತೆ ಕೆಲವೊಂದಿಷ್ಟು ಕಾರ್ಯಕರ್ತರಿಗೆ ಎರಡು ಕಡೆಗೂ ಸಹ ಬ್ಯಾಲೆನ್ಸ್ ಅನ್ನ ಮಾಡುವ ಮುಖಾಂತರ ಸುಮಾರು 25ರಿಂದ 30 ನಿಗಮ ಮಂಡಳಿಗೆ ಅಧಿಕೃತವಾಗಿ ಆದೇಶವನ್ನ ಹೊರಡಿಸುವ ಸಾಧ್ಯತೆಗಳು ಅಧಿಕವಾಗಿದಾವೆ ಅಲ್ಲಿ ಕೆಲವೊಂದಿಷ್ಟು ಶಾಸಕರು ಏನು ಸಚಿವ ಸ್ಥಾನದ ಆಕಾಂಕ್ಷಿ ಹೊಂದಿದ್ರು ಅಂತಹ ಶಾಸಕರಿಗೆ ಮತ್ತೆ ಹಿರಿಯ ಶಾಸಕರಿಗೆ ಮಣೆ ಹಾಕುವ ಮುಖಾಂತರ ಅವರ ಒಂದು ಅಸಮಾಧಾನವನ್ನು ಹೋಗಲಾಡಿಸೋದು ಮತ್ತೆ ಕಾರ್ಯಕರ್ತರಿಗೆ ಕೆಲವೊಂದಿಷ್ಟು ಜನರಿಗೆ ಕಾರ್ಯಕರ್ತರಿಗೆ ಕೊಡುವ ಮುಖಾಂತರ ಮುಂಬರುವ ಲೋಕಸಭಾ ಚುನಾವಣೆಗೆ ಕಾರ್ಯಕರ್ತರ ಪರ ಕಾಂಗ್ರೆಸ್ ಇದೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡೋಕ್ಕೂ ಸಹ ಹೊರಟಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ ಅಶ್ವಿನಿ ಓಕೆ ರಾಘವೇಂದ್ರ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ